ಎನ್ಕ್ರೋಚ್ಮೆಂಟ್ ವಿಷಯ ಬರುತ್ತೆ. ಒಂದು ನಿಮಿಷ, ಎರಡು ಪ್ರಶ್ನೆ ಇದೆ ಅದರಲ್ಲಿ. ಒಂದು ಗಮನ ಸೆಳೆಯುವುದಲ್ಲ ಅಲ್ಲ, ಇನ್ನೊಂದು ಕುಡಿಯೋಣ ಮರಾಯ, ಕೂತು 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 ನೀನ್ ಬಿಡಂಗೆ ಇಲ್ಲ. ಅಲ್ಲ ಒಂದ್ ನಿಮಿಷ, ಮಾನ್ಯ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ರು ಇದ್ರ ಬಗ್ಗೆ. ಅವ್ರು ಪರ್ಮಿಷನ್ ಕೊಟ್ರು, ನೀನ್ ಕೊಡಂಗಿಲ್ಲ ನೋಡ, ಅವ್ರು ಹೋಗು ಅಂತ ಹೇಳ್ತಾರೆ. ಓಕೆ, ಗೃಹ ಒಂದ್ ನಿಮಿಷ, ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ರು, ಅಲ್ಲಿ ಎಸ್ ಟಿ ಪಿ ತಾವು ಮಾಡ್ತಾ ಇದ್ದೀರಿ, ಕೆಳಭಾಗದಲ್ಲಿ ಎಸ್ ಟಿ ಪಿ ಆಗ್ತಾ ಇದೆ, ಧನ್ಯವಾದಗಳು, ಅದರದ್ದು ಪ್ರೊಸೀಜರ್ ನಡ್ಕೊಂಡು ಬಂದಿದೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ರಾಜಕಾಲುವೆಯಲ್ಲಿ ಇಲ್ಲಿ ಮ್ಯಾನ್ ಹೋಲ್ಗಳು ಉಕ್ಕಿದಾಗ ಅಂತ ಹೇಳ್ತಾರೆ, ಮಳೆ ಬಂದಾಗ ಮ್ಯಾನ್ ಹೋಲ್ ಉಕ್ಕಬಹುದು. ಈಗ 7-8 ವರ್ಷಗಳ ಕೆಳಗಡೆ ಅಲ್ಲಿ ಪೈಪ್ ಲೈನ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಈಗ ನೀವು ಇವರದ್ದು ಕ್ರಿಯಾ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಒಂದು 25 ವರ್ಷಕ್ಕಾದ್ರೂ ಮುಂಚೆ ಅಡ್ವಾನ್ಸ್ ಪ್ಲಾನಿಂಗ್ ಇರಬೇಕು. ಇದು 365 ದಿವಸ ಹೊರಗೆ ಬರ್ತಾ ಇದೆ. ಅಲ್ಲ, ಆ ನೀರು ಮಾನ್ಯ ಅಧ್ಯಕ್ಷರೇ, 365 ದಿವಸನೂ ನೀರು ಹರಿದು ಬರ್ತಾ ಇದೆ. ಆ ರಾಜ ಕಾಲುವೆ ಒಳಗೆ ಹರಿದು ಬರ್ತಾ ಇರತಕ್ಕಂಥ ನೀರನ್ನ ನಿಲ್ಲಿಸೋದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಅದನ್ನ ಒಂಚೂರು ಡೈವರ್ಟ್ ಮಾಡೋದಕ್ಕೆ BWD SSP ಅವರಿಗೆ ಒಂದು ನಿರ್ದೇಶನವನ್ನ ಕ್ಲಿಯರ್ ಆಗಿ ಕೊಡಬೇಕು. ಆ ನೀರು STP ಆಗಿ STP ಇಲ್ಲಿ ಆಗೋದೊಂದು ಬೇರೆ, STP ಮುಂಚೆನೆ ಕೆರೆ ಸೇರ್ತಾ ಇದೆ, ಅದನ್ನು ತಡೆ ಹಿಡಿಬೇಕು ಅನ್ನೋದ್ರ ಬಗ್ಗೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.